ದೃಷ್ಟಿಯಿಂದ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಚಾರವನ್ನು ಇವತ್ತು ಅಂಬುತೀರ್ಥದ ದೇವಸ್ಥಾನದಿಂದ ಆರಂಭ ಮಾಡಿದ್ದೇವೆ. ಅಲ್ಲೂ ಕೂಡ ಆ ಸುತ್ತಮುತ್ತಲ ಭಾಗದ ಎಲ್ಲ ಹಳ್ಳಿಗಳ ಹಿರಿಯರು, ಮಹಿಳಾ ಸಂಘದ ಪ್ರಮುಖರುಗಳು, ಯುವಕರು ಸಾಕಷ್ಟು ಜನ ಅಲ್ಲಿ ಸೇರಿದ್ರು. ಮತ್ತು ಅವರೆಲ್ಲರೂ ಕೂಡ ಈ ಬಾರಿ ಅನ್ಯಾಯ ಆಗಿರೋಂಥ ಹಿಂದುತ್ವವಾದಿಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಅದು ಸಿ ಟಿ ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಅನಂತಕುಮಾರ್ ಹೆಗ್ಡೆ ಇರ್ಬೋದು, ಈ ರೀತಿ ಅನೇಕ ಹಿಂದುತ್ವವಾದಿಗಳನ್ನು ಪಕ್ಕಕ್ಕೆ ಸರಿಸಿರೋದನ್ನು ನೀವು ವಿರೋಧ ಮಾಡಿ ಸ್ಪರ್ಧೆಗೆ ಇಳಿದಿದ್ದೀರಿ. ನಿಮ್ಮ ಜೊತೆ ನಾವು ಖಂಡಿತ ಇರ್ತೇವೆ ಅನ್ನೋಂಥ ಒಂದು ಆಶೀರ್ವಾದವನ್ನು ಅವರೆಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಒಂದು ಕುಟುಂಬದ ಹಿಡಿತದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಅದರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ ಅನ್ನೋಂಥ ಮಾತನ್ನು ಏನು ಮಾನ್ಯ ಮೋದಿಯವರು ಮತ್ತು ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ, ಕರ್ನಾಟಕ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸಂಸ್ಕೃತಿ ರೂಪದಲ್ಲಿ ಇಲ್ಲಿದೆ, ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದನ್ನು ನಾನು ವಿರೋಧ ಮಾಡ್ತಾ ಇರೋದನ್ನು ಇಡೀ ಕರ್ನಾಟಕ ರಾಜ್ಯ ಜನ ಮೆಚ್ಚಿ ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಸರ್ಕೋಬಾರದು, ಚುನಾವಣೆ ಸ್ಪರ್ಧೆ ಮಾಡಲೇಬೇಕು ಅನ್ನೋಂಥ ಒತ್ತಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿರುವಂಥ ಯುವಕರು ಇರ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಪಕ್ಷದ ಎಲ್ಲ ಪಕ್ಷ ಕಟ್ಟಿದ್ದವರಿಂದ ಈ ಕಟ್ತಾ ಇರೋದು ಎಲ್ಲರದು ಅಭಿಪ್ರಾಯ ಇದೆ. ಹಾಗಾಗಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಮತ್ತು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಜಿಲ್ಲೆಯ ಜನರ ಆಶೀರ್ವಾದವನ್ನು ಪಡೆದು ಗೆದ್ದು ನರೇಂದ್ರ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡೋದಕ್ಕೆ ನಾನು ಕೈ ಎತ್ತುತ್ತೇನೆ ಅನ್ನೋಂಥ ವಿಶ್ವಾಸ ನನಗಿದೆ. ಅದಕ್ಕೆ ಜನ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈಗ ಕುಟುಂಬ ರಾಜಕಾರಣನ BJP ನಾಯಕರುಗಳು, ಮೋದಿಯವರಾಗಲಿ ಈಗ ಅಮಿತ್ ಶಾ ಅವರಾಗಲಿ, ಅವರು ಅದನ್ನು ಫೇಸ್ ಮಾಡೋಷ್ಟು ಸಮರ್ಥ ಇಲ್ವಾ? ಅವರಿಗೆ ಫೇಸ್ ಮಾಡೋಷ್ಟು ಸಮರ್ಥ ಇದೆ, ಆದರೆ ಅವರಿಗೆ ಈ ಒಂದು ರೀತಿಯ ಭ್ರಮೆ ತುಂಬಿಟ್ಟಾರೆ. ಮೊನ್ನೆ ಯಡಿಯೂರಪ್ಪನವರು, ಅವ್ರ ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರೇ ಲಿಂಗಾಯತ್ ನಾಯಕರು, ಅವರೇ ಜನರ ನಾಯಕರು, ಅವ್ರ ಕುಟುಂಬ ಬಿಟ್ಟರೆ ಯಾವ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ BJP ಗೆಲ್ಲಕ್ಕೆ ಆಗಲ್ಲ ಅನ್ನೋಂಥ ಒಂದು ಭ್ರಮೆ ಅವ್ರು ಹುಟ್ಟಿಸಿರೋದ್ರಿಂದ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಪರಿಸ್ಥಿತಿ ಬಂದಿದೆ. ನಾನು ಅದಕ್ಕೋಸ್ಕರ ಮೊನ್ನೆ ಅಮಿತ್ ಶಾ ಅವರು 3 ತಿಂಗಳ ಕೆಳಗೆ ಹೋಗಿ ನಾನು ಹೇಳ್ಬಿಟ್ಟು ಬಂದಿದ್ದೆ ನಾನು. ಆದರೆ ಮತ್ತೆ ಅಗೇನ್ ನಾನು ಚುನಾವಣೆ ನಿಲ್ತೀನಿ ಅಂತ ಗೊತ್ತಾದ ತಕ್ಷಣ ಅವ್ರು ಡೆಲ್ಲಿ ಬರೋಕ್ಕೆ ಹೇಳಿದರು. ಎಲ್ಲ ಅಂಶಗಳು ಕೂಡ ನಾನು ಫೋನಲ್ಲೇ ಅವ್ರಿಗೆ ತಿಳಿಸಿದೆ, ಯಾಕಪ್ಪ ಇಷ್ಟು ಸೀನಿಯರ್ ಲೀಡರ್ ನೀವು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀರಿ ಅಂತ ಹೇಳಿದಾಗ ಎಲ್ಲ ಅಂಶಗಳು ಪ್ರಸ್ತಾಪ ಅವ್ರ ಗಮನಕ್ಕೆ ತಂದೆ ನಾನು. ಆಯಿತು ಬಾ ಡೆಲ್ಲಿಗೆ ಮಾತಾಡೋಣ ಅಂತಂದರು. ನಾನು ಬರ್ತೀನಿ ಡೆಲ್ಲಿಗೆ, ಹಿರಿಯರು ಕರೆದ ನಾನು ಇಲ್ಲ ಅನ್ನಲ್ಲ, ನಾನು ನೀವೇ ಸಂಸ್ಕಾರ ಕೊಟ್ಟು ನಾನು ಕಳಿಸಿದ್ದೀರಿ. ನೀವು ಯಾವ್ಯಾವ ಸೂಚನೆ ಇವತ್ತಿನ ತಕ್ಕ ಕೊಟ್ಟಿದ್ರೋ ಎಲ್ಲ ಸೂಚನೆಗಳು ಕೂಡ ನಾನು ಪರಿಪಾಲನೆ ಮಾಡ್ಕೊಂಡು ಬಂದಿದ್ದೇನೆ. ಯಾಕೆಂದರೆ ಹಿಂದೆ ಹಿಂದುಳಿದವ್ರಿಗೆ, ದಲಿತರಿಗೆ ಒಂದು ಒಳ್ಳೆ ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿನಲ್ಲಿ ಬ್ರಿಗೇಡ್ ನಾವು ಮಾಡಿದ್ವಿ. ಲಕ್ಷಾಂತರ ದಲಿತರು ಮತ್ತು ಹಿಂದುಳಿದ ಕಾರ್ಯಕರ್ತರು ಕೂಡಲ ಸಂಗಮದಲ್ಲಿ ಸೇರಿ ದೊಡ್ಡ ಸಮಾವೇಶ ಮಾಡಿದರು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವ್ರನ್ನ ಬೆಂಬಲಿಸಬೇಕು ಅನ್ನೋಂಥ ತೀರ್ಮಾನವನ್ನು ಅವರೆಲ್ಲ ತಗೊಂಡಿದ್ದರು. ಆದರೆ ಯಡಿಯೂರಪ್ಪನವ್ರು ಮತ್ತೆ ಡೆಲ್ಲಿಗೆ ಆ ಸಂದರ್ಭದಲ್ಲಿ ಹೋಗಿ ಈ ಬ್ರಿಗೇಡ್ ನಿಲ್ಲಿಸಬೇಕು ಅನ್ನೋಂಥ ಬೇರೆ ಬೇರೆ ಏನು ಅವ್ರಿಗೆ ಹೇಳಿದ್ರು ಗೊತ್ತಿಲ್ಲ. ಅಲ್ಲಿ ದೆಹಲಿಗೆ ಮೊನ್ನೆ ಅಮಿತ್ ಶಾ ಅವರು ನನಗೂ ಕರೆದ್ರು, ನನಗೂ ಯಡಿಯೂರಪ್ಪನವ್ರಿಗೂ ಕರೆದು ಅಲ್ಲಿ ಎಲ್ಲ ರಾಷ್ಟ್ರೀಯ ನಾಯಕರ ಎದುರಿಗೆ, ದೊಡ್ಡ ದೊಡ್ಡ ನಾಯಕರ ಎದುರಿಗೆ ಕೂರಿಸ್ಕೊಂಡು ಚರ್ಚೆ ಮಾಡಿದ್ರು. ಈ ಚರ್ಚೆ ಮಾಡಿದಂಥ ಸಂದರ್ಭ ನಾನು ಹೇಳಿದೆ, ಹಿಂದುಳಿದವ್ರಿಗೆ ದಲಿತರು ತುಂಬ ಒಳ್ಳೆಯದಾಗುತ್ತೆ, ನಮ್ಮ ಪರಿವಾರ ಯುವಕರು ಸಿಗ್ತಾ ಇದ್ದಾರೆ, ಹಿಂದುಳಿದವ್ರು ಸಿಗ್ತಾರೆ, ದಲಿತರು ಸಿಗ್ತಾರೆ, ಪರಿವಾರದ ಪ್ರಮುಖರು ಹೇಳ್ತಿದ್ದಾರೆ, ಇದು ಯಾವುದೇ ಕಾರಣ ನಿಲ್ಲಿಸಬೇಡಿ ಅಂತಂದರು ಕೂಡ ಯಡಿಯೂರಪ್ಪನ ಮುಂಚೆ ಅವ್ರಿಗೆ ಏನು ಹೇಳಿದ್ರು ಬಿಟ್ಟರೋ ಗೊತ್ತಿಲ್ಲ. ಆ ಒಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಆ ಸಂದರ್ಭದಲ್ಲಿ ನಿಲ್ಲಿಸಿದ್ರು. ಚೋಡ್ದ ಯಾರು ಅಂದರು ಅಮಿತ್ ಶಾ ಅವರು, ಅವ್ರ ಮಾತು ನಂಬಿರಲಿಲ್ಲ, ಅವಾಗ ನಿಲ್ಲಿಸಿದೆ. ಅದಾದ ನಂತರ ಅವರು KGP ಕಟ್ಟಿದ್ರು. KGP ಕಟ್ಟಿದಾಗಲೂ ಕೂಡ ಮಂತ್ರಿ ಸ್ಥಾನವನ್ನು ಬಿಟ್ಟು ಪಕ್ಷದ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಅವ್ರು ಹೇಳಿದಾಗ ಆ ಮಾತಿಗೂ ಒಪ್ಪಿ ನಾನು ಮಂತ್ರಿ ಸ್ಥಾನವನ್ನು ಬಿಟ್ಟು ರಾಜ್ಯದ ಅಧ್ಯಕ್ಷ ಆಗಿದ್ದೆ. ಮೊನ್ನೆ ನೀವು ನೋಡಿದ್ದೀರಿ, ಇಡೀ ರಾಜ್ಯದಲ್ಲಿ ಇಬ್ಬರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿಕೊಡೋದು, ನೀವು ಚುನಾವಣೆ ರಾಜಕಾರಣದ ನಿವೃತ್ತಿ ತಗೋಬೇಕು ಅಂದಾಗ 3 ನಿಮಿಷಕ್ಕೆ ನಾನು ಪತ್ರ ಕಳಿಸ್ದೆ ದೆಹಲಿಗೆ.
ಅವ್ರು ಹೇಳಿದ ಸೂಚನೆ ಪರಿಪಾಲನೆ ಮಾಡಿದೆ. ಜಗದೀಶ್ ಶೆಟ್ಟರು ವಿರೋಧ ಮಾಡಿದ್ರು, ಕಾಂಗ್ರೆಸ್ ಹೋಗಿ ಸೇರಿಕೊಂಡ್ರು, ಅದಾದ ನಂತರ ಅಲ್ಲಿ ಸೋತರು. ಸೋತ ನಂತರ ಕೂಡ ಯಡಿಯೂರಪ್ಪನವ್ರು ಅವ್ರ ಮನೆಗೆ ಹೋಗಿ ಕರ್ಕೊಂಬಂದು ಬೆಳಗಾಂ ಸೀಟ್ ಟಿಕೆಟು ಕೊಡಿದ್ರು. ಆದರೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಇಡೀ ಜೀವನದಲ್ಲಿ ಬಿ ಜೆ ಪಿ ಬಿಟ್ಟರೆ ಯಾವುದೂ ಪಕ್ಷಕ್ಕೆ ಹೋಗಿಲ್ಲ, ಹೋಗೋದೂ ಇಲ್ಲ. ಹಾಗಾಗಿ ನನ್ನನ್ನು ಇಡೀ ರಾಜ್ಯದ ಜನ ನಂಬ್ತಾ ಇದ್ರು. ಇದೆಲ್ಲ ಅಂಶವನ್ನು ಕೂಡ ನಾನು ಮಾನ್ಯ ಅಮಿತ್ ಶಾ ಅವ್ರಿಗೆ ಹೇಳಿದಾಗ, ಮತ್ತು ಅವ್ರು ಡೆಲ್ಲಿ ಬರ್ತೀನಿ ನಾನು, ಆದರೆ ನನಗೆ ದಯವಿಟ್ಟು ಸೂಚನೆ ಇನ್ನೊಂದ್ಸರಿ ಕೊಡಬೇಡಿ, ಚುನಾವಣೆಯಲ್ಲಿ ನೀರು ಕುಡಿದಂಥ ಸೂಚನೆ ಕೊಟ್ಟರೆ ತಪ್ಪಾಗತ್ತೆ ಅಂತ ನಾನು ಹೇಳಿದೆ. ಇಲ್ಲಪ್ಪ ನಂಗೆ ಸೂಚನೆ ಕೊಡೋದಿಲ್ಲ, ನೀನು ಪ್ರಾರ್ಥನೆ ಮಾಡ್ತೀನಿ ಅಂತ. ಭಾಳ ದೊಡ್ಡವ್ರು ನೀವು, ದಯವಿಟ್ಟು ನಂಗೆ ಪ್ರಾರ್ಥನೆ ಮಾಡಬೇಡಿ. ಇಡೀ ಲೋಕಸಭಾ ಕ್ಷೇತ್ರದ, ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ ನೀನು ನಿಂತ್ಕೋಬೇಕು, ನಾವು ಗೆಲ್ಲಿಸ್ತೀವಿ ಅಂತ. ಹಾಗಾಗಿ ನಿಮ್ಮ ಮಾತನ್ನು ಮೀರಂಥ ಪರಿಸ್ಥಿತಿ ಬರದಂಗೆ ದಯವಿಟ್ಟು ನೋಡ್ಕೊಳ್ಳಿ. ನೀವು ಕರೆದ್ರೆ ನಾನು ನಿಮ್ಮ ಎಲ್ಲ ಚರ್ಚೆಯಲ್ಲಿ ಕೂಡ ನಿಮ್ಮ ಒಪ್ಪಿಸ್ತೀನಿ ಅನ್ನೋ ಧೈರ್ಯ ಇದೆ ಅಂತ ಅಂದು ನಾನು ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇನ್ನು ಹೇಗಿದ್ರೂ ಒಪ್ಪಿಸ್ತಾರೆ ಅಂತ ಅಂದ್ಕೊಂಡು ಇವರು ವಾಪಸ್ಸು ಹೋಗುವಂಥ ಪರಿಸ್ಥಿತಿ ಇಲ್ಲ ಅಂತ ಗೊತ್ತಾಗ ಅಮಿತ್ ಶಾ ಭೇಟಿ ಮಾಡಲಿಲ್ಲ, ತೊಂದರೆ ಇಲ್ಲ. ತಾವು ನರೇಂದ್ರ ಮೋದಿ ಅವರ ಕೈ ಬಂದೆ ಒಂದೇ ನಿಮಿಷ. ಆದರೆ ನಾನು ಅವರಿಗೆ ಹೇಳಿಬಿಟ್ಟೇ ಬಂದಿದ್ದೆ, ನಾನು ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡಿಕೊಡ್ದು, ನೀವು ನಿಂತ್ಕೋಬೇಕು, ನಾನು ನಿಂತ್ಕೊಳ್ಳೇಬೇಕು ಅಂತ ಆಗಿದ್ದರಿಂದ ನನ್ನ ಮಾತು ಇವ್ರು ಕೇಳಲಿಕ್ಕೆ ಇಲ್ಲ ಅಂತ ಅಂದ್ಕೊಂಡು ಅವ್ರು ಭೇಟಿ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಹಾಗೆ ನಾನು ಬಂದಿದ್ದೀನಿ. ಆದರೆ ಅವ್ರು ಭೇಟಿ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅದರ ಅರ್ಥ ಇವನು ಚುನಾವಣೆ ನಿಂತು ಮಾನ್ಯ ಯಡಿಯೂರಪ್ಪನವ್ರ ಮಗ ರಾಘವೇಂದ್ರನ ಚುನಾವಣೆ ಸೋಲಿಸ್ತೀನಿ ಅಂತ ಆಸಕ್ತಿನೂ ಅವ್ರಿಗೆ ಇರಬಹುದು ಅಂತ ನನಗನ್ನಿಸ್ತಾ ಇದೆ. ಆದರೆ ತಮ್ಮ ಈ ನಿರ್ಧಾರ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ವಿಧಾನಸಭೆ ಚುನಾವಣೆಯಲ್ಲಿ ಹಿನ್ನಡೆ ಪಡೆದಂಥ ಪಕ್ಷಕ್ಕೆ ಹಿನ್ನಡೆ ಆಗೋದಿಲ್ವೇ? ನೋ, ಪಕ್ಷ ಹಿನ್ನಡೆ ಆಗತ್ತೆ ಅನ್ನೋದಕ್ಕಿಂತ ಬರೀ ಸೀಟ್ ಗೆದ್ದು ವಿರೋಧ ಪಕ್ಷದಲ್ಲಿ ಕೂರೋದಲ್ಲ. ಈ ಪಕ್ಷದ ವಿಚಾರ ಸಿದ್ಧಾಂತ ಇದೆಯಲ್ಲ, ಹಿಂದುತ್ವದ ಬಗ್ಗೆ ನಾನು ಹೇಳಿದ್ನಲ್ಲ, ಅದಾಗಲಿ ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ತಿರೋಂಥ ಕಾರ್ಯಕರ್ತರು ನೋವಿಂದ ಪಕ್ಷ ಕಟ್ತಾ ಇದ್ದಾರೆ. ಸಂತೃಪ್ತಿಯಿಂದ ಪಕ್ಷ ಕಟ್ಟಬೇಕು. ಯಾವ ವಿಚಾರ ತಗೊಂಡು ಹಿಂದೆ ಒಂದು ಕಾಲದಲ್ಲಿ ಒಂದು ಸೀಟು ಎರಡು ಸೀಟ್ ಎದ್ದ ಇದ್ದಾಗಲೂ ಕೂಡ ಉತ್ತರ ಪ್ರದೇಶದಲ್ಲಿ ಯಾರೋ ಮುನ್ಸಿಪಲ್ ಸೀಟ್ ಗೆದ್ದರೆ ನಾವು ಇಲ್ಲಿ ಪಟಾಕಿ ಹೊಡಿತಿದ್ವಿ. ಅಧಿಕಾರ ಪಡಿಬೇಕು ನಿಜ, ಆದರೆ ಸಿದ್ಧಾಂತ ಬಿಟ್ಟಲ್ಲ. ಹಾಗಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಿದ್ಧಾಂತದ ಬಗ್ಗೆ ಹೋರಾಟ ಈಶ್ವರಪ್ಪ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ರದ್ದು ನನಗೆ ಫೋನು, ಯಾವ ಕಾರಣಕ್ಕೂ ನೀವು ವಾಪಸ್ ಹೋಗಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ ಅಂತ. ಸಂತೃಪ್ತಿ ನನಗಿದೆ. ಬಿಜೆಪಿ ಮುಖಂಡರನ್ನೇ ನಿಮ್ಮನ್ನು ಅಮಿತ್ ಶಾ ಅವರು ಭೇಟಿಗೆ ಅವಕಾಶ ಕೊಡ್ತೀನಿ ಹಿಂದೆ ಕಳಿಸಿ ಅವಮಾನ ಮಾಡಿದ್ದಾರೆ. ಅವಮಾನ ಅದಕ್ಕೆ ನಾನು ಹೇಳ್ತಿರೋದು, ತಿರಸ್ಕಾರ ಮಾಡಿದ್ದಾರೆ. ಅದು ಅಲ್ಲ, ದೊಡ್ಡವರು ಕರೆದ್ರು ನಾನು ಹೋಗಿದ್ದೇನೆ. ಆದರೆ ಅವರಿಗೆ ಇವನು ಖಂಡಿತ ನಮ್ಮ ಎಲ್ಲ ವಿಚಾರಗಳನ್ನು ಕೂಡ ನನಗೆ ಒಪ್ಪಿಸ್ತಾರೆ ಅನ್ನೋಂಥ ಭಾವನೆಯಿಂದ ಅವ್ರ ಬುದ್ಧಿವಂತಿಕೆಯಿಂದ ಅವ್ರು ಹೇಳಿದ್ದಾರೆ ನೀವು ವಾಪಸ್ ಹೋಗಿ ಪರವಾಗಿಲ್ಲ ಅಂತ. ವಾಪಸ್ ಹೋಗಿ ಚುನಾವಣೆ ನಿಂತು ಗೆದ್ದು ಮತ್ತು ಅವ್ರ ಹತ್ರನೇ ಹೋಗ್ತೀನಿ ನಾನು, ಅವಮಾನ ಅಂತ ನಾನು ಭಾವಿಸಲ್ಲ ಇದನ್ನು. ಯಾಕೆ ದೊಡ್ಡವರು ಕರೆದಾಗ ಹೋಗಲಿಲ್ಲ ಅಂತಂದರೆ ಸೊಕ್ಕು ಅಂತ ಅನ್ನೋದು, ನಾನು ಅವ್ರ ಎಂದೂ ಕೈ ಕಾರಣಕ್ಕೆ ನಾನು ಸೊಕ್ಕು ಪಡೋದು, ನಾನು ಬೆಳೆಸಿರೋರು ಅವರೆಲ್ಲರೂ ಕೂಡ. ಹಾಗಾಗಿ ಅವ್ರ ಮಾತೆಲ್ಲ ಕೇಳ್ಕೊಂಬಂದಿನಿ. ಈ ಬಾರಿ ಮೊನ್ನೆ ಚುನಾವಣೆನ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ನಮ್ಮ ಮನೆಗೆ ರಾಧಾಮೋಹನ್ ಅಗರ್ವಾಲ್ ನಮ್ಮ ರಾಷ್ಟ್ರೀಯ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಅವ್ರು ಬಂದಿದ್ದರು. ಅವ್ರ ಜೊತೆ ಸಂಘದ ಪ್ರಚಾರಕರು ಅಂದರೆ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಜಿ ಕೂಡ ಬಂದಿದ್ದರು. ನಾನು ಇದಷ್ಟು ಅವ್ರು ಹೇಳಿದೆ ಯಾವ ಕಾರಣಕ್ಕೆ ಚುನಾವಣೆ ನಿಲ್ತಿದ್ದೀನಿ ಅಂತ. ರಾಜೇಶ್ ಜಿ ಕಾಲು ಬಿಟ್ಟು ನಮಸ್ಕಾರ ಮಾಡಿದೆ, ನಮ್ಮ ಮೊದಲನೇ ಬಾರಿ ಸಂಘದ ಮಾತನ್ನು ಸೂಚನೆಯನ್ನು ಮೀರ್ತಾ ಇದ್ದೀನಿ ಕ್ಷಮಿಸಿ ಅಂತ ಅವ್ರು ಓಡೋಗಿ ಕೂತರು. ನಾನು ರಾಜೇಶ್ ಜಿಗೆಲ್ಲ ನಮಸ್ಕಾರ ಮಾಡ್ತಿರೋದು, ನೀವು ಪ್ರಚಾರಕರು ಸಂಘಕ್ಕೆ ನಾನು ನಮಸ್ಕಾರ ಮಾಡ್ತಿರೋದು, ಸೂಚನೆ ಮೀರ್ತಿದ್ದೀನಿ ಅಂತ. ಸೂಚನೆ ಮೀರ್ತಿರೋದು ಯಾತಕ್ಕೆ? ಈ ಸಂಘಟನೆ ಒಳ್ಳೆಯದಾಗಿ ಸಿದ್ಧಾಂತಕ್ಕೋಸ್ಕರ. ಹಾಗಾಗಿ ಅವರು ಕೂಡ ಎಲ್ಲ ಒಪ್ಪಿದ್ದಾರೆ. ಇವತ್ತು ನನಗನ್ಸುತ್ತೆ ಇನ್ನೂ ಇವತ್ತು ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ, ಇನ್ನೂ ಒಪ್ಪಿಸ್ತಾರೆ ಅಂತ. ಈ ರೀತಿ ಕಾರ್ಯಕರ್ತರಲ್ಲಿ ನಾಗರಿಕರಲ್ಲಿ ಗೊಂದಲ ಉಂಟು ಮಾಡುವಂಥ ಪ್ರಯತ್ನವನ್ನು ಯಡಿಯೂರಪ್ಪನವರು ಅವ್ರ ಮಕ್ಕಳು ಇನ್ನೂ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ಜನರಿಗೆ ನಾನು ಹೇಳಿ ಇಷ್ಟಪಡ್ತೇನೆ, ನಮ್ಮೆಲ್ಲ ಕಾರ್ಯಕರ್ತರಿಗೆ ಇಷ್ಟಪಡ್ತೇನೆ, ಯಡಿಯೂರಪ್ಪನವರು ಅವ್ರ ಮಕ್ಕಳ ಕುತಂತ್ರಕ್ಕೆ ಷಡ್ಯಂತ್ರಕ್ಕೆ ನಾನು ಬರೀ ಆಗಲ್ಲ. ಈ ಚುನಾವಣೆ ನಿಂತೇ ನಿಲ್ತಾನೆ, ರಾಘವೇಂದ್ರವನ್ನು ಚುನಾವಣೆಯಲ್ಲಿ ಸೋಲಿಸಿ ಇದೇನು ಅಪ್ಪ ಮಕ್ಕಳ ರಾಜಕಾರಣ ಮಾಡಕ್ಕೆ ಹೊರಟಿದ್ದಾರೆ ಅದನ್ನು ಅಂತ್ಯ ಮಾಡ್ತೇನೆ ಮತ್ತು ಗೆದ್ದು ನರೇಂದ್ರ ಮೋದಿ ಹತ್ರ ಬಾಗಲು ಮುಚ್ಚಿದೆ. ತಮ್ಮೇನಾದರೂ ಬೇರೆ ರೀತಿ ಬಲ ಪ್ರಯೋಗ ಮಾಡುವಂತ ಸಾಧ್ಯತೆ ಇದೆ? ಬಲ ನನ್ನ ಮೈಮೇಲೆ ಯಾವ್ದು ಬರ್ತಾ ನೋಡೋದು ಬೇರೆ ಬೇರೆ ರೀತಿಯ ಎಲ್ಲ ಬಹಳ ಎದುರಿಸಿ ಇಡಿ ಐಡಿ ನನಗೆ ಇದ್ರೆ ತಾನೇ ಸಿಕ್ಕೊಳಕ್ಕೆ, ಅವ್ರು ಮಾಡಿ ಸಿಕ್ಕೊಂಡು ಜೈಲಿಗೆ ಹೋಗ್ಬಿಟ್ಟು ಬಂದ್ರಲ್ಲ, ನಂದೇನು ಆ ಥರದ್ದು ಏನೂ ಇಲ್ಲ ಸರ್. ನಿಮ್ಮಲ್ಲಿ ನಿಮ್ಮ ಗೆಲುವು ಮುಖ್ಯನಾ ಇವರು ರಾಘವೇಂದ್ರ ಗೆಲುವು ಮುಖ್ಯ, ರಾಘವೇಂದ್ರನ ಸೋಲಿಸೋದು ಮುಖ್ಯ, ಅದೇ ರೀತಿ ಗೆಲುವು ಮುಖ್ಯ. ಗೆಲುವು ಗೆಲ್ತೀರಿ ಅಂದ್ರೆ ರಾಘವೇಂದ್ರ ಸೋಲಿಸದೆ ಗೆಲ್ಲಕ್ಕೆ ಬರ್ತೇನು? ಅಲ್ಲ, ಗೀತಾ ಚೌರಕುಮಾರ್ ಇಬ್ಬರಿಗೂ ಸೋಲಿಸ್ತೇನೆ, ಇಬ್ಬರಿಗೂ ಸೋಲಿಸ್ತೇನೆ. ಯಾಕೆಂದ್ರೆ ಗೀತಾ ನನ್ನ ಸಹೋದರಿ ಇದ್ದಂಗೆ, ಅವ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಗೊತ್ತವರಿಗೆ. ಮೊನ್ನೆ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ನಾನು ಬಹಳ ಲಿಂಗಾಯತ ನಾಯಕ ಅಂತ ಅಂದ್ಕೊಂಡು ಹೋಗಿರೋರು ಒಬ್ಬರ ನಾಗರಾಜ್ ಗೌಡ ಅಂತ ಲಿಂಗಾಯತ ಸಾದರ ಲಿಂಗಾಯತನ ಸೋಲಿಸ್ರು. ಒಬ್ಬ ಹಿಂದುಳಿದವ್ರು ಬಹಳ ನಾನು ಉದ್ಧಾರ ಮಾಡ್ತೀನಿ ಅಂತ ಗೋಣಿಮಾಲ್ದೇಶ್ ಸೋಲಿಸ್ರು. ಯಾಕೆ? ಅವ್ರ ಮಗನಿಗೆ ಕೆಲ್ಸ್ಕೊಳಕ್ಕೆ.
ಹೊಂದಾಣಿಕೆ ರಾಜಕಾರಣ ಅಲ್ಲ ಅಂತ ಅವರೆಲ್ಲರೂ ಪ್ರಮಾಣ ಮಾಡಿಬಿಡಿ ನೋಡೋಣ. ಇವತ್ತು ಅದೇ ಬದುಕು ಮಾಡ್ತಾ ಇದ್ದಾರೆ, ಹೊಂದಾಣಿಕೆ ರಾಜಕಾರಣ ಮಾಡಿ ಹಿತಾಶು ರಾಜ್ಕುಮಾರ್ ವೀಕೆಂಡೆಟ್ ಹಾಕೊಂಬಂದಿದ್ದಾರೆ ಅಂತ ಜನ ಮಾತಾಡ್ತಿರೋದು ನಾನು ಕೀರ್ತನು. ಬಂದೆ ಅದಕ್ಕೆ ನಾನು ಹೇಳಕ್ಕೊಟ್ಟಿದ್ದೀನಿ, ಈ ಹೊಂದಾಣಿಕೆ ರಾಜಕಾರಣಕ್ಕೂ ಕೂಡ ಇವತ್ತು ಜಿಲ್ಲೆ ಜನ ಬಲಿಯಾಗಲ್ಲ. ಸಿದ್ಧಾಂತದ ವಿಚಾರದಲ್ಲಿ, ಹಿಂದುತ್ವದ ವಿಚಾರದಲ್ಲಿ ಇಟ್ಕೊಂಡು ಹೊರಟಂತ ಈಶ್ವರಪ್ಪನವರಿಗೆ ಖಂಡಿತ ಬೆಂಬಲ ಕೊಡ್ತಾರೆ ನಂಬಿಕೆ ಇದೆ. ಯಡಿಯೂರಪ್ಪ ಮತ್ತೆ ಸಿದ್ದರಾಮಯ್ಯ ಹೊಂದಾಣಿಕೆ ರಾಜಕಾರಣದಿಂದನೇ ಇಲ್ಲಿ ರಾಘವೇಂದ್ರನಾಗಿ ಮೈಸೂರಿನಲ್ಲಿ ಲಕ್ಷ್ಮಣ ಅವರಿಗೆ ಹಾಕಿದ್ದು ಅಂತ ಹೇಳ್ತೀರಾ ನೀವು? ಗೊತ್ತಿಲ್ಲ, ಸುಮ್ಮನೆ ಗೊತ್ತಿಲ್ಲದಿದ್ದು ನಾನು ಹೇಳಲ್ಲ. ಹೊಂದಾಣಿಕೆ ರಾಜಕಾರಣದಲ್ಲಿ ಅವರು ಬಹಳ ಬುದ್ಧಿವಂತರಾಗಿ, ಯಾಕೆಂದ್ರೆ 60,000 ಲೀಡ್ ತಗೋತಿದ್ರು ಹಿಂದೆ ಶಿಕಾರಿಪುರದಲ್ಲಿ, ಎಷ್ಟು ಕೋಟಿ ಸುರಿದ್ರು ಕೂಡ ಕೊನೆಗೆ ವಿಜೇಂದ್ರ 10,000 ಇಳಿದ್ರು. ಯಾಕಿದ್ರು? ಯಾಕೆಂದ್ರೆ ಇಡೀ ರಾಜ್ಯದ ಜನರ ಆಕ್ರೋಶ ಅಲ್ಲಿ ಕಾಣ್ತಾ ಇದೆ. ನಿಮ್ಮ ದುಡ್ಡು ನೀನು ನಡೆಯಲ್ಲ, ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಈ ಚುನಾವಣೆಯಲ್ಲಿ ಗೆದ್ದಿರ್ಬೋದು. ಪೂಜ್ಯ ಪಂಚಮಸಾಲಿ ಸಮಾಜದವರು ಸ್ವಾಮೀಜಿ ಜಯಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ರು, ತಿಣುಕಿ ಶಿಕಾರಿಪುರದಲ್ಲಿ ಗೆದ್ದಿದ್ದೀರಿ, ಈ ಲೋಕಸಭೆಯಲ್ಲಿ ಪಾಠ ಕಲಿತೀರಿ ಅಂತ. ನಾನು ಯಾಕೆ ಇವತ್ತು ಕೋಟ್ ಮಾಡ್ತಿದ್ದೀನಿ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಸಮಾಜದ ಹಿರಿಯ ಸ್ವಾಮೀಜಿಗಳು ಎಲ್ರಿಗೂ ಕೂಡ ಇವರ ಕೆಟ್ಟ ರಾಜಕಾರಣ ಗೊತ್ತಾಗಿದೆ. ಏನಾದರೂ ಪರವಾಗಿಲ್ಲ, ತಾನು ತನ್ನ ಮಕ್ಕಳು ರಾಜಕಾರಣದಲ್ಲಿ ಉದ್ಧಾರ ಆಗ್ಬೇಕು, ಬೇರೆ ಎಷ್ಟು ಜನ ಇರಬೇಕಾದ್ರೆ ಹಾಳಾಗಿ. ಹೈಕಮಾಂಡ್ ಮಟ್ಟದಲ್ಲಿ ಒಂದು ಅಭಿಪ್ರಾಯ ಇದೆ, ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಇಳಿಸಿದಂತಾನೆ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಪಕ್ಷಕ್ಕೆ ಸೋಲಾಗಿದೆ ಅಂತ. ಅಷ್ಟು ಇಷ್ಟಾರು ಸೀಟ್ ಬಂತಲ್ಲ ಅವ್ರಿಗೆ ಇಳಿಸಿದ್ದಕ್ಕೆ, ಇಲ್ಲೊಂದು ಇಷ್ಟು ಸೀಟ್ ಬರ್ತಿರ್ಲಿಲ್ಲ. ಸರ್ ಈಗ ಒಂದು ನಿಮಿಷ, ಸರ್ ಈಗ ಹಿಂದುತ್ವದ ಆಧಾರನ ಹೇಳ್ತೀರಿ, ಮತ್ತೆ ಪಕ್ಷ ನಿಷ್ಠೆಗೂ ಮತ್ತೆ ಹಿಂದುತ್ವಕ್ಕೆ ಬಿಜೆಪಿ ಬೆಲೆ ಅಲ್ವಾ? ಇದೆ, ಅದಕ್ಕೆ ನಾನು ಹೇಳ್ತೀನಲ್ಲ.